ಐತಿ ನಮ್ಮ ಬೈಟಿ ನೋಡ್ರಿ ಕಾಣುತ್ತಾ ಇಲ್ಲ ಗುರು. ರಾತ್ರಿ ನೀವು ನೋಡಿದಂಗೆ ಮೂರುವರೆಗೆ ಬಂದಿದ್ದು, ಮಲ್ಕೊಂಡಿದ್ದು ನಾಲ್ಕು ಗಂಟೆಗೆ ಮಕ್ಕೊಂಡು ಹೆಚ್ಚು ಕಡಿಮೆ 5 ಗಂಟೆಗೆ ಮತ್ತೆ ಬಿಡಿಸಿದ್ರು. ಎದ್ದು ಹಗ್ಗ ಎಲ್ಲ ಬಿಚ್ಚಿದ್ದು, ಹಗ್ಗ ಹಾಕಿದ್ದು, ಗಾಡಿ ಓಡಿಸ್ತಾ ಇದ್ದೆ, ಎದ್ಕಿದಂಗೆ ನಿದ್ದೆ ಬಂದಂಗಾಯ್ತು. ಹಂಗಾಗಿ ಸೈಡ್ಗೆ ಹಾಕ್ಬಿಟ್ಟು ಇವಾಗ ಮತ್ತೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನೀರೆಲ್ಲ ಕುಡಿದು ಮತ್ತೆ ಗಾಡಿ ಓಡಿಸ್ಬೇಕು. ನಾನ್ ಸ್ಟಾಪಾಗಿ ಹೋಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಎಷ್ಟೇ ನಿದ್ದೆ ಬಂದರೂ ಈರುಳ್ಳಿ ತುಂಬಾ ಓಡಿಸ್ಲೇಬೇಕು. ನಿನ್ನೆ ಫುಲ್ ನಿದ್ದೆಗೆಟ್ಟಿದ್ರು, ಇವತ್ತು ನಿದ್ದೆ ಬರ್ತಾ ಇಲ್ಲ. ನಮ್ಮದೇ ಒಂದು ಫ್ಲಾಗ್ ಹಾಕ್ಕೊಂಡು ಸ್ಪೆಷಲ್ ಫ್ಲಾಗ್ ಇದು 47 ನಿಮಿಷದ್ದು, ಅದನ್ನೇ ನೋಡ್ಕೊಂತ ಕೇಳ್ಕೊಂತ ಹೋಗ್ತಾ ಇದ್ದೀನಿ ಒಬ್ಬನೇ. ಗಾಡಿಗಳೇನಿಲ್ಲ, ಜಾಮ್ ಏನಾಗಿಲ್ಲ, ಆರಾಮಾಗಿ ಫುಲ್ ಖಾಲಿ ಐತೆ. ಗೇಟ್ ಪಕ್ಕದಾಗ ಐತೆ ಅಂಗಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಟರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ, ನೈಟ್ ನೋಡ್ದಂಗೆ ನೀವೇ ಮಾರ್ಕೆಟಿಗೆ ಬಂದು ಮಲ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಗಾಡಿ ಫುಲ್ ಖಾಲಿ ಮಾಡಿದ್ರು. 2 ಸಾರಿ ರಿವರ್ಸ್ ಹಾಕ್ಸ್ಕೊಂಡು ಗಾಡಿ ಖಾಲಿ ಮಾಡಾಕಿದ್ರು. ಗಾಡೀಲಿ ಏನೇನು ಚೀಲ ಇಲ್ಲ, ಆಲ್ರೆಡಿ ಕಾಟಾಗಿ ಬಂದೆ. ಎಂ ಟಿ ಗಾಡಿ ಕಾಟಾಗೆ ನೋಡ್ಬೋದು, ಗಾಡೀಲಿ ಒಂದೇ ಒಂದು ಚೀಲ ಕೂಡ ಇಲ್ಲ, ಫುಲ್ ಖಾಲಿಯಾಗೈತೆ. ಈಗ ಎಂ ಟಿ ಗಾಡಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಪಾರ್ಕಿಂಗ್ ಹೋಗಿ ಹಾಕ್ಕೊಂಡು ಮಕ್ಕೊಬೇಕು. ಒಂದು 9 ಗಂಟೆಗೆ ಬಂದರೆ ಬಾಡಿಗೆ ಕೊಡ್ತಾರೆ. ಇನ್ನು 7 ಗಂಟೆ, ಇನ್ನು 2 ಅವರ್ ನಿದ್ದೆ ಮಾಡೋದಂತೆ. ಗಾಡಿ ಸೈಡ್ಗೆ ಹಾಕೊಂಡು ಮುಂದೆ ಹೋಗಿ ಇವತ್ತು ಮಾರ್ಕೆಟಾಗಂತೂ ಗಾಡಿಗಳೆಲ್ಲ, ಮಾರ್ಕೆಟ್ ಫುಲ್ಲು ಖಾಲಿ ಐತೆ. ಬಿಜಾಪುರ ಗಾಡಿಗಳು, ಸ್ವಲ್ಪ ದುರ್ಗದ ಗಾಡಿಗಳು ಅಷ್ಟು ಬಿಟ್ರೆ ನೀವು ಗಾಡಿಗಳೇ ಇಲ್ಲ. ಗಾಡಿನ ತಗೊಂಬಂದು ಇಲ್ಲಿ ಬ್ಯಾಕ್ ಗೇಟ್ ಹತ್ರ ಪಾರ್ಕ್ ಮಾಡಿದ್ದೀನಿ. ಆ ಕಡೆ ಕಡೆ ಎಲ್ಲ ಗಾಡಿಗಳಿದ್ದಾವೆ. ಓಕೆ, ಎಲ್ರಿಗೂ ಗುಡ್ ನೈಟ್. ಇನ್ನೊಂದು ಸರಿ ಇನ್ನೊಂದು 2 ಅವರ್ ಮಲ್ಕೊಂಡು 9 ಗಂಟೆಗೆ ಎದ್ದು ಬಾಡಿಗೆಗೆ ಹೋಗ್ತೀನಿ. ಯಾಕಂದ್ರೆ 11 ಗಂಟೆ ಮೇಲೇ ಇದು ಹೊರಗಡೆ ಬಿಡೋದು, ಇಲ್ಲಿಂದನೋ ಎಂಟ್ರಿ ಇರೋದ್ರಿಂದ ನಿಧಾನಕ್ಕೋದ್ರೂ ನಡೀತದೆ. ಹಾಗಾಗಿ 1-2 ಅವರ್ ಮಲ್ಕೊಂಬಿಡೋಣ. ಹೋಗಿ ಬಾಡಿಗೆ ಗಿಡಗೆಲ್ಲ ಇಸ್ಕೊಂಬಂದು ಇದಾಯ್ತು. ಬಾಡಿಗೆ ಸ್ವಲ್ಪ ಕಮ್ಮಿನೇ ಆಯ್ತು ಈ ಟ್ರಿಪ್ಪು, ಏನು ಮಾಡೋಕ್ಕಾಗಲ್ಲ. ಈ ಟ್ರಿಪ್ಪು ಸ್ವಲ್ಪ ಲಾಸ್ ಯಾವಾಗಲೂ ಹೇಳ್ದಂಗೆ, ಯಾಕಪ್ಪ ಅಂದ್ರೆ ಈ ಕಡೆಯಿಂದನೂ ಕಮ್ಮಿ ಬಾಡಿಗೆ ಹೋಯ್ದು, ಆ ಕಡೆಯಿಂದನೂ ಕಮ್ಮಿ ಬಾಡಿಗೆ ಬಂದಿದ್ದು, ಏನು ಮಾಡೋಕ್ಕಲ್ಲ. ನಮ್ಮ ಇನ್ನೊಂದು ಗಾಡಿ ಸ್ವಲ್ಪ ಜಾಸ್ತಿ ಹಾಕೊಂಡು ಬರ್ತಾಯಿದೆ, ಅದಕ್ಕೆ ಟ್ಯಾಲಿ ಆಗೋಗುತ್ತೆ. ಮತ್ತು ನಮ್ಮ ಸಬ್ಸ್ಕ್ರೈಬರು ಬೆಣ್ಣ ಬಂದಿದ್ರು ಹಣ, ನಿಮ್ಮ ಹೆಸರು ದರ್ಶನ್ ಅಂತ. ಸುಮಾರು ಹಳೆ ಸಬ್ಸ್ಕ್ರೈಬರ್, ಸುಮಾರು ದಿನದಿಂದ ಮೆಸೇಜಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ವಿ, ಬಟ್ ಸಿಗೋಕೆ ಆಗಿರಲಿಲ್ಲ. ಅವರು ಬೆಂಗಳೂರಿಗೆ ಬಂದಾಗ ನಾನು ಫ್ರೀ ಇರಲಿಲ್ಲ, ನಾವು ಬಂದಾಗ ಅವ್ರು ಫ್ರೀ ಇರಲಿಲ್ಲ. ಹೀಗೆ ಸಮಸ್ಯೆಗಳು. ಫೈನಲ್ ಆಗಿ ಮೀಟ್ ಆದ್ವಿ. ಬೆಳಗ್ಗೆ ಒಂದು 1/2 ಗಂಟೆ ಆಯ್ತು, ಒಂದು 1/2 ಅವರಿಂದ ಜೊತೆಗೆ ಇದ್ದೀವಿ. ಇವಾಗ ಪ್ಲಾನಿಂಗ್ ಏನಪ್ಪ ಅಂದರೆ, ಇವತ್ತು ಇಲ್ಲಿಂದ ದುರ್ಗಕ್ಕೆ ಹೋಗೋಣ ಅಂತ, ಒಂದು ಲೋಕಲ್ ಟ್ರಿಪ್ ಈರುಳ್ಳಿ ಮಾಡೋಣ ಅಂತ. ಇವಾಗ ಇಲ್ಲಿಂದ ದುರ್ಗಕ್ಕೆ ಹೋಗಿ ಇಲ್ಲಿಂದ ಇವಾಗ ಈರುಳ್ಳಿ ತುಂಬ್ಕೊಂಡು ಮತ್ತೆ ನೈಟ್ ರಿಟರ್ನ್ ಬೆಂಗಳೂರಿಗೆ ಬರಬೇಕು. ಇಲ್ಲೇ ಲೋಕಲ್ ಟ್ರಿಪ್ ಒಂದು ಮಾಡೋಣ ಅಂತ. ಲಾಂಗು ಹೊಡಿಬೇಕು ಸಾಂಗ್ಲಿಂದನು, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಚೀಲ ಇದ್ದಾವೆ. ಇವತ್ತು ಒಳ್ಳೆ ಟ್ರಿಪ್ ಆಗುತ್ತೆ, ಒಳ್ಳೆ ದುಡ್ಡು ಉಳಿಯುತ್ತೆ ಟ್ರಿಪ್ಪು. ಇವಾಗ ಇಲ್ಲಿಂದ ಬಿಡಬೇಕು, ಸಾಯಂಕಾಲದಷ್ಟು ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ನೈಟ್ ರಿಟರ್ನ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಬರಬೇಕು ಯಶವಂತಪುರಕ್ಕೆ. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ. ಅಣ್ಣ ಬರೋಣ, ಮತ್ತೆ ಸಿಗುವ, ಮತ್ತೆ ಬನ್ನಿ. ಬಾಯ್. ಆಯ್ತು, ಸಿಗೋಣ ಮತ್ತೆ ಆದಷ್ಟು ಬೇಗ ಬನ್ನಿ. ಇವಾಗ ನಾವು ಇಲ್ಲಿಂದ ಹೊರಡೋಣ. ಕರೆಕ್ಟಾಗಿ ನೆಲಮಂಗಲ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬೇಕು. ಇವಾಗ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಅಲ್ಲಿಗೆ ಐತೆ ಆ ಕಡೆ ಗಾಡೀಲಿ, ಎತ್ಕೊಂಬರ್ಬೇಕು. ನಮ್ಮದು ವೈಟ್ ಇಲ್ಲೇ ಐತೆ, ಈರುಳ್ಳಿ ಲೋಡ್ ಮಾಡ್ಕೊಂಬಂದೈತೆ, ಅದನ್ನು ಅಲ್ಲಿಗೆ ಹಾಕ್ಕೊಂಡು ಹೋಗ್ಬೇಕು. ಹಾಗಾಗಿ ಇಲ್ಲೇ ಸೈಡ್ಗೆ ಹಾಕ್ಬೇಕು, ಇಲ್ಲೇ ಎಲ್ಲನ ಅಲ್ಲಿಗೆ ಹಾಕ್ಕೊಂಡು ಒಂದೇ ಸರಿ ಹೋಗ್ಬೇಕು. ಎಲ್ಲೈತೆ ಗಾಡಿ, ಗಾಡಿ ನಿಲ್ಸೋಕ್ಕೆ ಜಾಗನೇ ಇಲ್ಲಲ್ಲ ಗುರು. ಈಗ ಸ್ವಲ್ಪ ಸೈಡ್ಗೆ ಹಾಕೊಂಡು ಇಲ್ಲೇ ಇರಲಿ, 5 ನಿಮಿಷ ಲಾಸ್ಟೇ ಹೊರಟೋಯ್ತೀವಿ. ಅಲ್ಲೈತೆ ನಮ್ಮ ಬೈಟಿ ನೋಡ್ರಿ, ಕಾಣುತ್ತಾ ಅಲ್ಲ. ನಮ್ಮ ಬೈಟಿನಲ್ಲಿ ಓಡಕ್ಕೆ ಬಂದೈತೆ ಈರುಳ್ಳಿ. ನಮ್ಮ ಬೈಟಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಬರ್ರಿ. ಇವಾಗ ನಾವು ನಾನ್ ಸ್ಟಾಪ್ ಆಗಿ ಇಲ್ಲಿಂದ ಹೋಗೋಣ ದುರ್ಗಕ್ಕೆ ಹೋಗ್ಬೇಕು. ಆಲ್ರೆಡಿ 1 ಗಂಟೆ, 4:45 ಅಷ್ಟೇ ದುರ್ಗ ರೀಚ್ ಮಾಡಲೇಬೇಕು. ಬೇಗ ಲೋಡಾದ್ರೆ ನಮಗೆ ರಿಟರ್ನ್ ಬರೋಕ್ಕೆ ಬೇಗ ಆಗುತ್ತೆ. ಹಂಗಾಗಿ ನಮ್ಮ ರೆಗ್ಯುಲರ್ ಅಡ್ಡಕ್ಕೆ ಬಂದ್ಬಿಟ್ಟು ಒಂದು 7,000 ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. 7,000 ಹಾಕ್ಸ್ತಾ ಇದ್ದೀನಿ, ಹಾಕ್ಸ್ಕೊಂಡು ಹೋಗೋಣ ಇಲ್ಲಿಂದ. ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ತಗೊಂಡು ಬಂದು ಅಲ್ಲಿಂದ ನಾನ್ ಸ್ಟಾಪಾಗಿ ಒಂದೇ ಒಂದು ಸ್ಟ್ರೆಚ್ಗೆ ಸೀದಾ ಇಲ್ಲಿ ಬಂದಿರೋದು. ಇವಾಗ ಫೈನಲ್ ಆಗಿ ನಮ್ಮ ರೆಗ್ಯುಲರ್ ಪೆಟ್ರೋಲ್ ಪಂಪ್ ಹತ್ರ ನಮ್ಮ ಗಾಡಿ ನಿಲ್ಲಿಸ್ತಾ ಇದ್ದೀನಿ. ಇವಾಗ ಇಲ್ಲೇ ಗಾಡಿ ನಿಲ್ಲಿಸಿ ಮನೆಗೆ ಹೋಗಿ ಬರೋಣ, ಮನೆಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ಇದು ಮಾಡೋದ್ರಾಗುತ್ತೆ. ಮನೆ ಹತ್ರ ಹೋಗ್ಬಿಟ್ಟು ಸ್ನಾನಾಗಿ ನಾ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣಂತೆ. ಟೈಮ್ ಎಷ್ಟಾಯ್ತಪ್ಪ ಅಂದರೆ ಟೈಮ್ ನೋಡ್ಬೋದು ನೀವು, ಇಲ್ಲಿ 4:09 ಕರೆಕ್ಟು, 4 ಅವರು ಬೆಂಗಳೂರಿಂದ ಇಲ್ಲಿ ಗಾಡಿ ಹೊಡೆದಂಗೆ ಆಯಿತು. ಇವಾಗ 1 ಗಂಟೆ ನಮಗೆ ಟೈಮು, 5 ಗಂಟೆ ಅಷ್ಟು ಲೋಡ್ಗೆ ಹೋಗ್ಬೇಕು. 5 ಗಂಟೆಗೆ ಲೋಡ್ಗೆ ಹೋಗಿ ಲೋಡು ಒಂದು 8 ಗಂಟೆ ಅಷ್ಟಾದ್ರೂ ಆರಾಮಾಗಿ ಬಿಡ್ಬೋದು. ಸ್ವಲ್ಪ ಚೀಲ ಜಾಸ್ತಿ ಇರೋದ್ರಿಂದ ನಿಧಾನಕ್ಕೆ ಹೋಗೋಣ. ನೈಟೆಲ್ಲ ಇವತ್ತು ನಿದ್ದೆಗೆ ಇಡಬೇಕು, ನಿನ್ನೆ ನೈಟು ನಿದ್ದೆ ಇಲ್ಲ, ಇವತ್ತು ನೈಟು ನಿದ್ದೆ ಇಲ್ಲ. ವೀಡಿಯೋ ಎಡಿಟ್ ಮಾಡೋಕೆ ಕೂಡ ಟೈಮ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕೆಲವು ಟೈಮ್ಗಳು ಹಿಂಗೆ ಆಗ್ತವೆ, ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತವೆ, ಅಡ್ಜಸ್ಟ್ ಮಾಡ್ಕೊಡ್ರಿ.
ಫೈನಲ್ ಆಗಿ ಮನೆಗೆ ಹೋಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು. ಇವಾಗ ಇಲ್ಲಿಂದ ಒಂದು 5 ಕಿಲೋಮೀಟರ್ ಹೋಗಿ ನಂಬೋದಿನ ಅಷ್ಟೇ ಅವ್ರಿಗೆ ಮನೆಕ್ನಳ್ಳಿ ಅಂತ ಹೊಸಪೇಟೆ ರೋಡಲ್ಲಿ ಆಲ್ರೆಡಿ ಹೋಗ್ತಾ ಇದ್ದೀನಿ. ನಾವು ರೆಗ್ಯುಲರ್ ಪಾರ್ಕ್ ಮಾಡೋ ಪೆಟ್ರೋಲ್ ಬಂಕ್ ಇಲ್ಲ ಮುಂದೆ ಲೆಫ್ಟ್ ಸೈಡಲ್ಲಿ ಇರೋದು, ಅದನ್ನು ಬಿಟ್ಟು ಒಂದು 4 ಕಿಲೋಮೀಟರ್ ಮುಂದೆ ಹೋಗೋಣ ಅನ್ಕೊಳ್ರಿ, ಒಂದು 2-3 ಕಿಲೋಮೀಟರ್ ಅನ್ಕೊಳ್ರಿ ಅಷ್ಟೇ, ಏನು ಜಾಸ್ತಿ ದೂರ ಇಲ್ಲ. ಇಲ್ಲೇ ಕಾಣ್ತದೆ ಮುಂದೆ ಎಚ್ ಪಿ ಬಂಕು. ನಾವು ರೆಗ್ಯುಲರ್ ಆಗಿ ಗಾಡಿನ ಪಾರ್ಕ್ ಮಾಡೋದು ಯಾವಾಗನ 2-3 ದಿವಸ ವಾರಗಟ್ಟಲೆ ಗಾಡಿ ನಿಲ್ಲಿಸ್ಬೇಕಂದ್ರೆ ಇದೇ ಬಂಕ್ ಒಳಗೆ ಹಾಕ್ಬಿಟ್ರೆ ಫುಲ್ ಸೇಫ್ಟಿ. ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಇಲ್ಲಿ ನೆಟ್ವರ್ಕ್ ಬರೋಲ್ಲ, ಅದನ್ನ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಇಲ್ಲಿ ಬನ್ನಿ ಇವಾಗ ಹೋಗೋಣ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟೇ ಹೋಗ್ಬಿಟ್ಟು ಅಲ್ಲಿ ಲೇಬರ್ಗಳು ಕಾಯ್ತವ್ರು ಆಲ್ರೆಡಿ ಲೋಡ್ ಮಾಡಿಸ್ಕೊಳ್ಳೋಣ ಬೇಗ ಹೋಗಿ. ಅಲ್ಲಿಂದ ಲೋಡಿಂಗ್ ಪಾಯಿಂಟಿಗೆ ಬಂದು ಆಲ್ರೆಡಿ ಗಾಡಿ ಕೂಡ ಪೂರ್ತಿ ಲೋಡ್ ಆಗೋಯ್ತು. ಲೋಡ್ ಮಾಡಬೇಕಾದ್ರೆ ಮಲಗಾನ ಅಂತ ಇದ್ದೆ ಗುರು, ಬಂದಿಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಮನೆಗೆ, ಫ್ರೆಶ್ ಆಗಿ ನಿದ್ದೆ ಬರ್ತದೆ ಅಂತ. ನಮ್ಮೂರಿಂದ ಬರೀ 4 ಕಿಲೋಮೀಟರ್ ಬಂದಿರೋ ಅಲ್ಲಿಗೆ, ಇಲ್ಲಿ ಗಾಡಿ ರಿವರ್ಸ್ ಹೊಡೆದು ನಿಲ್ಲಿಸಿದೆ. ಚೀಲ ಹೆವಿ ಭಾಳ ಇದ್ವು, ಹೈಟ್ ಹಾಕ್ಮೇಲೆ 2 ಚೀಲ ಮೇಲೆ ಹೈಟ್ ಬಂದೈತೆ. ಸಖತ್ ಅಂದರೆ ಸಖತ್ ಭಾಳ ಇದೆ ಚೀಲ. ಹಾಗಾಗಿ ಲೇಬರ್ಗಳು ಇಬ್ಬರೇ ಇದ್ದರು, ಎಷ್ಟು ಚೀಲನು ಅಷ್ಟು ಲೋಡ್ನು ಇಬ್ಬರೇ ಒತ್ತಾಕಿರೋದು ಗಾಡಿ ಒಳಗೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಮೇಲೆ ಕೂತ್ಕೊಂಡೆ. ಅಂದರೆ ಈಗ ಹೈಟು ಫಸ್ಟ್ ಸ್ಟೆಪ್ಪು ಸೆಕೆಂಡು ಚೀಲ ಹಿಂಗೆ ಮೇಲೆ ಹೊಡಿತಾರಲ್ಲ, ಒಂದು ಲೆವೆ ಒಂದು ಹಿಂಗೆ ಕೆಳಗಡೆ ಒಂದು ಲೈನ್ಗೆ 5 ಚೀಲ ಕೂತ್ಕೊಂತವೆ. ಅಂಥವು 5 ಲೈನ್ 25 ಚೀಲ ಇಲ್ಲ 30 ಚೀಲದವರೆಗೂ ಆರಾಮಾಗಿ ಹೊಡಿಬೋದು. ನಾವು ಹೊಡಿಸಿರೋದು 45 ಚೀಲ. ಇನ್ನು ಮೇಲೆ 3 ಸ್ಟೆಪ್ ಹೊಡಿಯೋಕ್ಕೆ ಆಗಲ್ಲ, ಹೈಟು ಮನುಷ್ಯ ಹೈಟ್ ಇರಲ್ವಲ್ಲ, ಹಂಗಾಗಿ ಆಗಲ್ಲ. ಹಂಗಾಗಿ ಮೇಲೆ ಒಬ್ರು ಎಳ್ಕೊಬೇಕು, ಆ ಕೆಲಸ ನಾನು ಮಾಡ್ಕೊಂಡು ಕುಂತಿದ್ದೀವಿ ಅದು ಫುಲ್ಲು. ಯಾಕಂದ್ರೆ ಅವ್ರನ್ನ ನೋಡಿದ್ರೆ ನನಗೆ ಅನಿಸುತ್ತೆ ಈಗ ಅವರಿಬ್ಬರೇ ಇರೋ ಕಾರಣದಿಂದ ಲೋಡೇ ಕ್ಯಾನ್ಸಲ್ ಆಗಬೇಕಿತ್ತು. ಇದು ಲೇಬರ್ಗಳೇ ಸಿಗಲಿಲ್ಲ, ಬೆಳಗ್ಗೆ ಒಪ್ಕೊಂಡು ಅವ್ರು ಕೈ ಕೊಟ್ಬಿಟ್ಟಿದ್ರು, ಮತ್ತೆ ಬೇರೆ ಯಾರ್ದು ಕಾಲಿಡಿದು ಕರ್ಕೊಂಬಂದು ಲೋಡ್ ಮಾಡಿಸ್ದಂಗಾಯ್ತು ಇವತ್ತು. ಹಂಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ. ನಮ್ಮ ದುರ್ಗದಲ್ಲಿ ಇದೊಂದು ರೋಸು, ಲೋಡ್ ಮಾಡಬೇಕಾದ್ರೆ ನಾವು ಹಿಂದೆನೇ ಇರಬೇಕು, ಚೀಲ ಎಲ್ಲ ಲೆವೆಲ್ ಮಾಡ್ಕೊಬೇಕು, ನಮ್ಮ ಜವಾಬ್ದಾರಿ ಗಾಡಿಯವ್ರ ಜವಾಬ್ದಾರಿ ಡ್ರೈವರ್ಗಳ ಜವಾಬ್ದಾರಿ. ಅದೇ ಮಹಾರಾಷ್ಟ್ರದಾಗಾದ್ರೆ ಒಂದು ಚೀಲ ನೀವು ಮುಟ್ಟದೇ ಇಲ್ಲ, ನಾವು ಕ್ಲೀನಾಗಿ ಅವರೇ ಲೋಡ್ ಮಾಡಿ ಅವರೇ ಹಗ್ಗ ಎಬ್ಬರಿಸ್ತಾರೆ. ಹಂಗೈತೆ ಮಹಾರಾಷ್ಟ್ರದಲ್ಲಿ, ಇಲ್ಲಿ ಹಿಂಗೈತೆ, ಏನು ಮಾಡೋಕ್ಕಾಗಲ್ಲ. ಫಸ್ಟಿಂದ ಅಭ್ಯಾಸ ಮಾಡಿಸ್ಕೊಂಬಂದಾಗೆ ಇವಾಗ ಇಲ್ಲೇ ಹೈವೇಲಿ, ಇವಾಗ ಇಲ್ಲೇ ರೋಡ್ ಸೈಡಾಗೆ ನಿಲ್ಸಿದ್ದೀನಿ ಗಾಡಿನ. ಇವಾಗ ಅವ್ರು ಇಲ್ಲೇ ಬರ್ತಾರಂತೆ, ಬಂದ ತಕ್ಷಣ ಗಾಡಿ ಎತ್ಕೊಂಡು ಹೋಗೋಣ. ಇದೇ ಅವ್ರು ಊರು, ಇಲ್ಲೇ ಎಲ್ಲ ಮನೆ ಐತಂತೆ ಬಂದಾಗಣ. ಅವ್ರು ಬಂದಮೇಲೆ ಹೋಗೋಣ ಅಲ್ಲಿವರೆಗೂ ಮಲ್ಕೊಳ್ಳೋಣ. ಟೈಮ್ ನೋಡ್ಬೋದು ಇಲ್ಲಿ ಎಷ್ಟಾಯಿತು ಅಂತ, 8:53. ಒಂದು 9:30-10 ಗಂಟೆಗೆ ಬಿಟ್ಟರೆ 1 ಗಂಟೆ ನಿದ್ದೆ ಆದರೆ ಸಾಕಾಯ್ತು. ಇವಾಗ ನಿದ್ದೆನೇ ಇಲ್ಲ ಗುರು, ರಾತ್ರಿ ನೀವು ನೋಡಿದಾಗ 3:30 ಬಂದಿದ್ದು, ಮಲ್ಕೊಂಡಿದ್ದು 4 ಗಂಟೆಗೆ. 4 ಗಂಟೆಗೆ ಮಲ್ಕೊಂಡು ಹೆಚ್ಚು ಕಡಿಮೆ 5 ಗಂಟೆಗೆ ಮತ್ತೆ ಬಿಡಿಸಿದ್ರು. ಎದ್ದು ಹಗ್ಗ ಎಲ್ಲ ಬಿಸಿದೆ, ಹಗ್ಗ ಹಾಕಿದ್ದು ಮತ್ತೆ ಮಲ್ಕೊಂಡು 6:30 ಮತ್ತೆ ಬಿಡಿಸಿದ್ರು. ಗಾಡಿ ತಗೊಂಡು ಖಾಲಿ ಆಯಿತು ಅಂತ, ಮತ್ತೆ ಅಲ್ಲಿಂದ ಬಂದು ಕಾಟ ಹಾಕ್ಸಿ ಮತ್ತೆ ಹೋಗಿ ಮಲ್ಕೊಂಡು 8 ಗಂಟೆ ಆಯಿತು. ಮತ್ತೆ 1.5 ವರ್ 2 ವರ್ ಮಲ್ಕೊಂಡಿದ್ದೆ ಅಷ್ಟೇ. ಮತ್ತೆ 10 ಗಂಟೆಗೆ ಎದ್ದು ಹೋಗಿ ಬಾಡಿಗೆ ಇಸ್ಕೊಂಡು ಗಾಡಿ ರಿಟರ್ನ್ ಬಂದಿದ್ದು. ಪ್ರಾಪರ್ ನಿದ್ದೆ ಆಗಿಲ್ಲ, ಹಂಗಾಗಿ ಇವತ್ತು ನೈಟ್ ಗಾಡಿ ಓಡಿಸೋ ಸ್ವಲ್ಪ ಕಷ್ಟ. ಎಲ್ಲಿ ನಿದ್ದೆ ಬರುತ್ತೋ ನೋಡ್ಕೊಂಡು ಟೀ ಕುಡ್ಕೊಂಡು ಹುಷಾರಾಗಿ ಹೋಗಬೇಕು. ಇವತ್ತೊಂದು ದಿನ ನಿದ್ದೆ ಗೆಡಲೇಬೇಕು, ಯಾಕಂದ್ರೆ ಕಂಟಿನ್ಯೂ 2 ದಿನ ಲೋಡ್ ಮಾಡಿದ್ರಿಂದ ನಿದ್ದೆ ಗೆಡಬೇಕು. ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ತಗೋದು ಬೇಡ. ಪಾರ್ಟಿನ ಜೊತೆಗೆ ಇರ್ತಾರೆ, ಮಾತಿಗೆ ಮುಗಿಸ್ಕೊಂಡ್ಬಿಡ್ತೀನಿ, ಏನೋ ಕತೆಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಆರಾಮಾಗಿರ್ತಾರೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದು ಎಷ್ಟು 1/2 ಗಂಟೆನೇ ಆಗಲಿ ಮಕ್ಕಳನ್ನ ಬರ್ರಿ. ಇವಾಗ ಫೈನಲಾಗಿ ನಮ್ಮ ಅಣ್ಣ ಕೂಡ ಬಂತು, ಹೋಗೋಣ ಇವಾಗ ಇಲ್ಲಿಂದ. ಅಣ್ಣ ನಿಮ್ಮ ಹೆಸರು? ಮಹೇಶ್ ಅಣ್ಣ ಅಂತ. ರೈತರು ಇವರ ಈರುಳ್ಳಿ ಹಾಕೊಂಡು ಹೋಗ್ತಿರೋದು, ಮತ್ತು ನಮ್ಮ ಸಬ್ಸ್ಕ್ರೈಬರ್ ಇಬ್ಬರು ಬಂದಿದ್ರು ಮಾತಾಡ್ಸ್ಕೊಂಡು ಹೋದ್ರು. ಹೋಗೋಣ ಬರ್ರಿ ಫಸ್ಟ್ ಇಲ್ಲಿಂದ. ಇವಾಗ ಊಟ ಅಂತೂ ಆಲ್ರೆಡಿ 5:30 ಮನೆಗೆ ಮಾಡ್ಕೊಂಬಂದಿದ್ದೆ. ಹಂಗಾಗಿ ಶಿರಾಗೆ ಬರೋಷ್ಟೊತ್ತಿಗೆ ಹೆವಿ ನಿದ್ದೆ ಗುರು. ಇವಾಗ ಕರೆಕ್ಟಾಗಿ ಶಿರಾ ಹತ್ರ ಗಾಡಿ ಓಡಿಸ್ತಾ ಇದ್ದೆ, ಎದ್ಕಿದಂಗೆ ನಿದ್ದೆ ಬಂದಂಗಾಯಿತು. ಹಂಗಾಗಿ ಸೈಡ್ಗೆ ಹಾಕ್ಬಿಟ್ಟು ಇವಾಗ ಮತ್ತೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನೀರೆಲ್ಲ ಕುಡಿದು ಮತ್ತೆ ಗಾಡಿ ಓಡಿಸ್ಬೇಕು. ನಾನ್ ಸ್ಟಾಪಾಗಿ ಹೋಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಎಷ್ಟೇ ನಿದ್ದೆ ಬಂದರೂ ಈರುಳ್ಳಿ ತುಂಬ ಓಡಿಸ್ಲೇಬೇಕು. ಬೇರೆ ಮಾಲ್ ಇದ್ದಿದ್ರೆ ದೇವರಣ್ಣ ಗಾಡಿನ ಮೂವ್ ಮಾಡ್ತಾ ಇರಲ್ಲ, ಸುಮ್ಮನೆ ಸೈಡ್ಗೆ ಹಾಕಿ ಮಲ್ಕೊತಾ ಇದ್ದೆ. ಇವಾಗ ಬೇರೆ ಆಪ್ಷನ್ ಏನಿಲ್ಲ, ಮಖ ತೊಳ್ಕೊಬೇಕು, ನೀರು ಕುಡ್ಕೊತಾ ಇರಬೇಕು, ಟೀ ಕುಡಿತಾ ಇರಬೇಕು, ಹೋಗ್ಬೇಕು. ನಾನು ಕಣ್ಣು ನೋಡಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ನಿದ್ದೆ ಕೆಟ್ಟಿದ್ದೀನಿ ಅಂತ. ಕರೆಕ್ಟು ಶಿರಾ ಬಿಟ್ಮೇಲೆ ನಿದ್ದೆ ಬರ್ತಾ ಇಲ್ಲ. ನನಗೇನು ಮೈನಸ್ ಪಾಯಿಂಟು ಅಂದರೆ ಕರೆಕ್ಟಾಗಿ ಒಂದು 9:00-10:30 ಎವಿ ನಿದ್ದೆ ಬರುತ್ತೆ. ಅದಾದಮೇಲೆ ಬೆಳಗ್ಗೆ 4:00-6:00 ನಿದ್ದೆ ಬರುತ್ತೆ. ಮಿಡ್ಲಲ್ಲಿ ನಿದ್ದೆನೇ ಬರೋಲ್ಲ ಗುರು. ನಿನ್ನೆ ಫುಲ್ ನಿದ್ದೆ ಗೆಟ್ಟಿದ್ರು, ಇವತ್ತು ನಿದ್ದೆ ಬರ್ತಾ ಇಲ್ಲ. ನಮ್ಮದೇ ಒಂದು ವ್ಲಾಗ್ ಹಾಕ್ಕೊಂಡು ಸ್ಪೆಷಲ್ ವ್ಲಾಗ್ ಇದು 47 ನಿಮಿಷದ್ದು, ಅದನ್ನೇ ನೋಡ್ಕೊಂತ ಕೇಳ್ಕೊಂತ ಹೋಗ್ತಾ ಇದ್ದೀನಿ ಒಬ್ಬನೇ. ಗ್ಲಾಸ್ ಒರ್ಸೋ ಕೂಡ ಟೈಮ್ ಆಗಿಲ್ಲ ಇವತ್ತು, ಯಾಕಂದ್ರೆ ಅಷ್ಟು ನಿದ್ದೆಗಿದ್ದೆ. ಹೋಗಿ ಗಾಡಿ ಯಾವಾಗ ಲೋಡ್ ಮಾಡ್ತೀವೋ ಯಾವಾಗ ಬರ್ತೀವೋ ಅನ್ನಂಗೆ ಆಗ್ಬಿಟ್ಟಿತ್ತು. ಡಾಬಸ್ಪೇಟೆ ಅಪ್ಪು ರೀಚ್ ಆಗಿದ್ದಾಯಿತು. ಇದು ನಮ್ಮದು ಚಿಕ್ಕಣ್ಣವ್ರ ಗಾಡಿ, ಅವರು ಬಂದರು. ಹಿಂದೆ ಮುಂದೆನೇ ಬಂದ್ವಿ, ಹೋಗಿ ಟೀ ಕುಡ್ಕೊಂಬರೋಣ. ಒಂದು ಇಲ್ಲೇ ಹಿಂದೆ ಟೀ ಅಂಗಡಿ ಇದೆ, ನಮ್ಮ ಗಾಡಿ ಇಲ್ಲಿ ನಿಲ್ಸಿದ್ವಿ, ಚಿಕ್ಕಣ್ಣ ಗಾಡಿ ಇದು. ಇಬ್ಬರು ಟೀ ಕುಡ್ಕೊಂಡಿದ್ದಾಯ್ತು, ಇವಾಗ ಇಲ್ಲ ಹೋಗೋಣ ಇಲ್ಲಿಂದ. ಇವರೇ ನಮ್ಮ ಫ್ರೆಂಡ್ ಚಿಕ್ಕಣ್ಣ, ಹೋಗೋಣ. ಅವ್ರದ್ದು ಕಡಲೆ ಬೀಜ ತುಂಬಿದ್ದಾರೆ ಎಲ್ಲರು ಬೆಂಗಳೂರಿಗೆ, ನಮ್ಮದು ಈರುಳ್ಳಿ. ಇವಾಗ ಇಲ್ಲಿಂದ ಹೊರಡೋ ಸಮಯ ಟೈಮ್ 1:30 ಕರೆಕ್ಟಾಗಿ. ಒಂದು ಇಲ್ಲಿಂದ ಹೋದರೆ ಇನ್ನೊಂದು 3/4 ಗಂಟೆ 2 ಕಾಲ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗ್ತೀವಿ. ಇಲ್ಲೇ 1/4 ಗಂಟೆ ಟೈಮ್ ವೇಸ್ಟ್ ಮಾಡಿದ್ವಿ. ನಿಂತ್ಕೊಂಡು ಮಾತಾಡಿ
ಫೈನಲ್ ಆಗಿ ಮಾರ್ಕೆಟ್ ರೀಚ್ ಆಗಿ ಇದಾಯ್ತು ಸೇಫ್ ಆಗಿ. ಎರಡೂವರೆಗೆ ಬಂದ್ವಿ ಇವರು, ಸ್ವಲ್ಪ ಲೇಟ್ ಆಗೋಯ್ತು ಚೀಲ ಜಾಸ್ತಿ ಇರೋ ಕಾರಣದಿಂದ. ಹಂಗಾಗಿ ಎರಡೂವರೆಗೆ ಬಂದ್ವಿ. ಗಾಡಿಗಳೇನಿಲ್ಲ, ಜಾಮ್ ಏನಾಗಿಲ್ಲ, ಆರಾಮ ಫುಲ್ ಖಾಲಿ ಐತೆ. ಗೇಟ್ ಪಕ್ಕದಾಗೈತೆ ಅಂಗಡಿ, ಗೇಟ್ ಪಕ್ಕದಾಗೇನಾ ಇಲ್ಲ, ಅಂಗಡಿ ಹತ್ರ ಐತಂತೆ. ಹೋಗಿ ಸೀದಾ ರಿವರ್ಸ್ ಹೊಡಿಯಲ್ಲ ಅಷ್ಟೇ, ಸೀದಾ ಹೋಗೋದೇ. ಇವತ್ತು ನಾವು ಪೇಮೆಂಟ್ ಮಾಡ್ಸೋಂಗಿಲ್ಲ, ಯಾಕಪ್ಪ ಅಂದರೆ ನಮ್ಮ ಚೀಲದ ಲೆಕ್ಕ ಬಾಡಿಗೆ ಆಗಿರೋದ್ರಿಂದ ಪೇಮೆಂಟ್ ಗಿಮೆಂಟ್ ಎಂಥದ್ದು ಇಲ್ಲ. ಹೋಗಿ ಸೀದಾ ಗಾಡಿ ರಿವರ್ಸ್ ಹೊಡಿತಾ ಇರೋದಷ್ಟೇ. ನಾವು ಬಾಡಿಗೆ ಪೇಮೆಂಟ್ ಲೆಕ್ಕ ಮಾತಾಡಿದರೆ ಇಲ್ಲಿಗೆ ಬಂದು ರಿವರ್ಸು ನಾವು ಕಾಟ ಮಾಡಿಸ್ಬೇಕಿತ್ತು. ನಮ್ಮದು ಬಾಡಿಗೆ ಚೀಲದ ಲೆಕ್ಕ ಆಗಿರೋದ್ರಿಂದ ಸೀದಾ ಹೋಗ್ತಾ ಇದ್ದೀವಿ ಅಷ್ಟೇ. ಫೈನಲ್ ಆಗಿ ಹಗ್ಗ ಎಲ್ಲ ಬಿಚ್ಚಿದಾಯ್ತು, ಹಗ್ಗ ಒಂದು ಹಾಕೊಂಬಂದಿದ್ವಿ. ತಾಟ್ಪಲ್ ಗಿಟ್ಪಲ್ ಏನು ಹಾಕಿಲ್ಲ ನೋಡ್ರಿ, ಸ್ಟ್ರೈಟ್ ಬಂದೈತಿ. ನಾವು ಒಳಗೆ ಕುತ್ಕೊಂಡೈತೆ, ಲೋಡ್ ಮಾಡಿದಾಗ ಇನ್ನೂ ಇಟ್ಟಿತ್ತು. ಫೈನಲ್ ಆಗಿ ಸೇಫ್ ಆಗಿ ಏನು ತೊಂದರೆ ಇಲ್ದಂಗೆ ಒಂದು ರೀಚ್ ಆಗಿ ಖಾಲಿ ಮಾಡ್ತಾ ಇದೀವಿ. ಕಂಟಿನ್ಯೂ ನಿನ್ನೆ ಮಾರ್ಕೆಟ್ಗೂ ಬಂದಿದ್ವಿ, ಇವತ್ತು ಮಾರ್ಕೆಟ್ಗೂ ಬಂದಿದ್ವಿ, ಎರಡು ದಿವಸ ಕಂಟಿನ್ಯೂ ಲೋಡ್ ಮಾಡ್ದಂಗೆ ಆಯಿತು. ಬನ್ನಿ ಹೋಗಿ ಮಲ್ಕೊಳ್ಳೋಣ, ಮತ್ತೆ ಬೆಳಿಗ್ಗೆ ಎದ್ದು ಸಿಗೋಣಂತೆ. ಓಕೆ, ನಮ್ಮ ಕೆಲಸ ಎಲ್ಲ ಮುಗೀತು 3 ಗಂಟೆಗೆ. 2 ದಿನ ಆಯಿತು ಗುರು ಕರೆಕ್ಟಾಗಿ ನಿದ್ದೆ ಮಾಡಿ, ಕರೆಕ್ಟಾಗಿ ಇಲ್ಲಿ ನಿದ್ದೆ ಮಾಡಿ 2 ದಿನ ಆಯಿತು. ನಿನ್ನೆನೂ ನೀವೇ ನೋಡಿದ್ರು ಒಂದು 2-3 ಅವರ್ ಮಲಗಿದ್ದು, ಇವಾಗ್ಲೂ ಟೈಮ್ ಆಲ್ರೆಡಿ 3 ಗಂಟೆಗೈತೆ. ಇವತ್ತು ಒಂದು 3-4 ಅವರ್ ನಿದ್ದೆ ಆಗುತ್ತೆ, ಆದರೆ ನಾಳೆ ರೆಸ್ಟ್ ಮಾಡಿ, ನಾಳೆ ಅಂದರೆ ಇವತ್ತೇ 3 ಗಂಟೆ ಬೆಳಗ್ಗೆ ಜಾವ ಇವತ್ತು ಖಾಲಿ ಮಾಡ್ಕೊಂಡು ಲೋಡ್ ಮಾಡೋದ ಬೇಡ ಅಂತ ಡಿಸೈಡ್ ಮಾಡೋಣ. ರೆಸ್ಟ್ ಬೇಕು ಒಂದಿನ, ನಿದ್ದೆ ಇಲ್ಲ ಹಾಗಾಗಿ ಫುಲ್ ನಿದ್ದೆ ಮಾಡಬೇಕು ಒಂದಿನ. ವೀಡಿಯೋಗಳನ್ನ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಇನ್ನು ಅದು ಪೆಂಡಿಂಗ್ ಆಗಿದೆ ಕೆಲಸ. 2 ದಿನದಿಂದ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿಲ್ಲ, ಹಾಗಾಗಿ 2 ದಿನ ಬ್ಲಾಗ್ ಬಂದಿಲ್ಲ. ನಾಳೆ 1ನೇ ತಾರೀಕಿಂದ ಕಂಟಿನ್ಯೂ ಟ್ರೈ ಮಾಡೋಣ. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್, ಮತ್ತೆ ಬೆಳಿಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ, ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೀವು ನೋಡ್ದಂಗೆ ಆಲ್ರೆಡಿ ಈರುಳ್ಳಿ ತುಂಬ್ಕೊಂಬಂದು ಚಿತ್ರದುರ್ಗದಿಂದ ಅಂಗಡಿ ಹತ್ರ ರಿವರ್ಸ್ ಹೊಡೆದು ಮಲ್ಕೊಂಡಿದ್ದು. ನಾವು ಮಲ್ಕೊಂಡು ಅಂದರೆ ನಮ್ಗೆ ನೆನಪಿರೋದು ಅವರು ಫುಲ್ ಗಾಡಿ ಖಾಲಿ ಮಾಡಿಬಿಟ್ಟು ಡೋರ್ ಹೊಡಿದ್ದಾರೆ ಬಂದು ಲೇಬರ್ಸು, ಎದ್ಬಿಟ್ಟು ಗಾಡಿ ಸ್ವಲ್ಪ ಹುಡ್ಕೊಂಡು ಸೀದಾ ಕೆಳಗೆ ಬಂದು ಹಾಕೊಂಡು ಮಲ್ಕೊಳೋದು ಇನ್ನೊಂದು ರೌಂಡು ಅಷ್ಟೇ. ನಾನು 3 ಗಂಟೆಗೆ ಮಲ್ಕೊಂಡಿದ್ದು ಬಂದಲ್ಲಿ, 5:30 ಗಾಡಿ ಖಾಲಿ ಮಾಡಿದ್ರು. ಟೈಮ್ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ, ಬಂದು ಡೋರ್ ಹೊಡೆದಿದ್ದು ಒಂದೇ. ಎದ್ದು ಗಾಡಿ ಸ್ವಲ್ಪ ಹೊಡ್ಕೊಂಡು ಸೀದಾ ಇಲ್ಲಿ ಡೌನ್ಗೆ ಈ ಕಡೆ ಬಂದು ಗಾಡಿ ಹಾಕೊಂಡು ಇಲ್ಲೇ ಇದ್ದೀನಿ ಇವಾಗ ಡೌನಲ್ಲಿ. ಇವಾಗ ಏನಪ್ಪ ಪ್ಲಾನಿಂಗು ಅಂದರೆ ಟಿಫನ್ ಗಿಫನ್ ಮಾಡ್ಕೊಂಡು ಹೋಗಿ ಬಾಡಿಗೆ ಇಸ್ಕೊಂಬರ್ಬೇಕು. ಬಾಡಿಗೆ ಇಸ್ಕೊಂಬಂದು ಗೋವಾಕ್ ಹೋಗೋಣ ಅಂತ ಇದ್ದೀನಿ. ಹೆಂಗೆ ಮಾಡೋಣ, ಹೋಗೋಣ ಬೇಡವಾ? ಗೋವಾ 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 ಟ್ರಿಪ್ ಐತೆ, ಲೋಡ್ ಐತೆ ಗೋವಾಗೆ. ನ್ಯಾಷನಲ್ ಪರ್ಮಿಟ್ ಇದೇ ಗಾಡಿಗೆ ಇರೋದು, ನಮ್ಮ ವೈಟಿಗಿಲ್ಲ, ವೈಟಿನ ಇಲ್ಲೇ ಪಾರ್ಕಿಂಗ್ ಅಲ್ಲಿ ಪಕ್ಕದಲ್ಲಿ. ಅದಕ್ಕೆ ನ್ಯಾಷನಲ್ ಪರ್ಮಿಟ್ ಇಲ್ಲದೆ ಇರೋ ಕಾರಣದಿಂದ ಇದೇ ಗಾಡಿ ಹೋಗ್ಬೇಕು ಹೋದ್ರೆ. ಅದೇ ಇನ್ನು ಡಿಸ್ಕಷನ್ ನಡೀತಾ ಐತೆ, ಆದರೆ ಹೋಗೋದು ಇಲ್ಲಾಂದ್ರಿಲ್ಲ. ಬನ್ನಿ ಇವಾಗ ಬ್ರಷ್ ಮಾಡ್ಕೊಂಡ್ಬಿಟ್ಟು ಒಂದೇ ಸರಿ ಹೋಗಿ ಟಿಫನ್ ಗಿಫನ್ ಮಾಡ್ಕೊಂಡು ಬರೋಣಂತೆ. ಬ್ರಷ್ ಎಲ್ಲ ಮಾಡಿದ್ದಾಯ್ತು, ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ, ಸದ್ಯಕ್ಕೆ ಇಲ್ಲೇ ಗಾಡಿ ಇರಲಿ. ಹೋಗೋಣ ಇವಾಗ, ಹೋಗಿ ಬಾಡಿಗೆ ಇಸ್ಕೊಂಡು ಬರೋಣ. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇವಾಗ ಮೇನ್ ಗೇಟ್ಗೆ, ಮೇಲಕ್ಕೆ. ಏನು ಮಾಡೋಕ್ಕಾಗಲ್ಲ, ಗಾಡಿಗಳು ತಗೊಂಡು ಹೋಗೋಕ್ಕಾಗಲ್ಲ ಇಲ್ಲಿ, ಮತ್ತೊಂದು ಸಮಸ್ಯೆ. ಹಂಗಾಗಿ ನಡ್ಕೊಂಡು ಹೋಗಿ ಬರೋಣ ಬರ್ರಿ. ಬಾಡಿಗೆ ಎಲ್ಲ ಫುಲ್ ಇಸ್ಕೊಂಬಂದಿದ್ದಾಯ್ತು, ಬಾಡಿಗೆ ಬಂದು ಎಷ್ಟಾಗಿತ್ತು ಅಂತ ಹೇಳ್ತೀನಿ ನಿಮ್ಗೆ ಆಮೇಲೆ. ಅಲ್ಪ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಈ ಟ್ರಿಪ್ದು ಅಂದರೆ ಅಪ್ ಆ್ಯಂಡ್ ಡೌನು ಮತ್ತು ಇದೊಂದು ಸಿಂಗಲ್ 3 ಟ್ರಿಪ್ದು ಸೇರಿಸಲೆ ಒಂದೇ ಸರಿ ಲೆಕ್ಕ ಕೊಟ್ಟರೆ ಆಗುತ್ತೆ. ಇವಾಗ ಲೋಡ್ಗೆ ಹೋಗ್ಬೇಕು. ಲೋಡಿಂಗ್ ಎಲ್ಲಿಗಪ್ಪ ಅಂದರೆ ಇಲ್ಲಿಂದ ಚಿಕ್ಕೋಡಿಗೆ ಲೋಡು, ಬೆಳಗಾವಿ ಹತ್ರ ಚಿಕ್ಕೋಡಿ ಸಾಂಗ್ಲಿ ಹೋಗೋರಲ್ಲಿ ಚಿಕ್ಕೋಡಿ ಐತಲ್ಲ ಅಲ್ಲೇ ಚಿಕ್ಕೋಡಿ ಖಾಲಿ ಮಾಡಿ ಮತ್ತು ಈರುಳ್ಳಿ ತುಂಬ್ಕೊಂಬರೋದು ಎಲ್ಲಿಂದ ಅಂತ ನೋಡೋಣ. ಇನ್ನು ಎಲ್ಲಿಂದ ಅಂತ ಗೊತ್ತಿಲ್ಲ. ಚಿಕ್ಕೋಡಿಗೆ ಏನು ಲೋಡಪ್ಪ ಅಂದರೆ ಪೌಡ್ರ್ ಅಂತೆ, ಏನೋ ಪೌಡ್ರ್ ಐತಂತ. ಇಲ್ಲ ಮಕ್ಕಳಿಂದ ಅದನ್ನು ಲೋಡ್ ಮಾಡ್ಕೊಂಡು ಚಿಕ್ಕೋಡಿ ಹೋಗ್ಬೇಕು. ಇವಾಗ ಇಲ್ಲಿಂದ ಹೋಗೋಣ ಬರ್ರಿ. ನಮ್ಮದು ವೈಟಿ ಬಂದು ವೈಟಿನ ಲೋಡ್ಗೆ ಕಳಿಸ್ತೀವಿ, ಅದು ಇಲ್ಲೇ ಇತ್ತು ಆ ಕಡೆ ಪಾರ್ಕಿಂಗಲ್ಲಿ ಇತ್ತು, ಒಂದು 2 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ. ಅದು ಬಂದು ಬೆಳಗಾಮಿಗೆ ಲೋಡ್ಗೆ ಹೋಗೈತೆ, ಅದನ್ನು ಲೋಡ್ ಆಗುತ್ತೆ ಇವತ್ತು. ಬಟ್ ನಮ್ಮದು ಸಲಗ ಇನ್ನೂ ಲೋಡ್ ಆಗಿಲ್ಲ, ಅದು ಬರ್ತಾಯಿತ್ತೆ. ನಿನ್ನೆ ಸ್ವಲ್ಪ ನೈಟ್ ಲೇಟಾಗಿ ಬಿಟ್ಟಿದ್ರು, ಹಂಗಾಗಿ ಇನ್ನೂ ಮಾರ್ಕೆಟ್ ರೀಚ್ ಆಗಿಲ್ಲ ಅದು. ಇವಾಗ ಆಲ್ರೆಡಿ 11 ಗಂಟೆ ನೈಟ್ ಬಿಟ್ಟಮೇಲೆ ಸಿಟಿ ಒಳಗೆ ಬರುತ್ತೆ, ಖಾಲಿ ಮಾಡ್ತಾರೆ ಇವಾಗ. ಅದು ಸಾಯಂಕಾಲದ ಸುದ್ದಿಗೆ ಒಂದು 2-3 ಗಂಟೆ ಸುದ್ದಿ ಖಾಲಿ ಆದರೆ ಅದಕ್ಕೆ ಯಾವ್ದಾದ್ರು ಲೋಡ್ ಸೆಟ್ ಮಾಡ್ಕೊಡೋಣ. ಇವತ್ತೇ ಲೋಡ್ ಅಲ್ಲಿ 3 ಗಾಡಿನೂ ಇಲ್ಲಾಂದರೆ ನಮ್ಮ 2 ಹೋಗ್ತೀವಿ, ಅವ್ನು ಹಿಂದೆ ಬರಲಿ. ಹಿಂದೆ ಬಂದರೆ ಬೆಸ್ಟ್ ಒಂದು ನಾಳೆ ಲೋಡ್ ಮಾಡಿದ್ರೆ, ಯಾಕಂದರೆ ವೇರಿಯೇಷನ್ ಆಗಬೇಕು. ಎಲ್ಲ ಗಾಡಿಗಳು ಒಂದೇ ಸರಿ ಹೋದರೆ ಲೋಡ್ ಸೆಟ್ ಮಾಡೋಕ್ಕಾಗಲ್ಲ ಆ ಕಡೆಯಿಂದ 3 ಗಾಡಿಗೆ. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೋಗೋಣ, ಮಕ್ಕಳಿಗೆ ಹೋಗ್ಬೇಕು ಇಲ್ಲಿಂದ ಇವಾಗ. ಮತ್ತೆ ನೋಡಿ, ಚೆಕ್ ಸಿಗ್ನಲ್ ಬರ್ತಾ ಐತೆ, ನಾಳೆ ಶೋರೂಮ್ ಬಿಡ್ಬೇಕು ಗಾಡಿ. ಇದೊಂದು ಚೆಕ್ ಸಿಗ್ನಲ್ದು, ಇನ್ನೊಂದು ಕೆಲಸ ಐತೆ ಏನು ಅಂತ ಆಮೇಲೆ ಹೇಳ್ತೀನಿ. ಮತ್ತು ಇನ್ನೊಂದು ಕೆಲಸ ಐತೆ, ಅದೇನಪ್ಪ ಅಂದರೆ ACದು ಮೋಟ್ರ್ ಸುಟ್ಟೋಗಿತ್ತು, ವಾರಂಟಿ ಕ್ಲೈಮ್ ಮಾಡಿಸಿ ಹೊಸದು ಹಾಕ್ಸ್ಬೇಕು. ವಾರಂಟಿ ಮೇಲೆ ಐತಲ್ಲ ಗಾಡಿ ಹಾಕ್ಕೊಡ್ತಾರೆ, ಅದು ಸುಟ್ಟೋಗ್ಬಿಟ್ಟೈತೆ. ಹಂಗಾಗಿ ಇವಾಗ ಅದನ್ನು ಆರ್ಡ್ರ್ ಹಾಕಿದ್ದಾರೆ. ಲಾಸ್ಟ್ ಟೈಮ್ ನಾನು ಶೋರೂಮ್ಗೆ ಹೋದಾಗ ಆರ್ಡ್ರ್ ಹಾಕ್ಸ್ ಬಂದಿದ್ದು. ನಮ್ಮ ಗಾಡೀಲಿ ಆ್ಯಕ್ಚುಲಿ ಕೂಲಿಂಗ್ ಆಗ್ತಾಯಿಲ್ಲ, AC ಅಂದರೆ ಒಂದು 2 ಟ್ರಿಪ್ಪಿಂದನೂ ಕೂಲಿಂಗ್ ಆಗ್ತಾಯಿಲ್ಲ. ನಮ್ಮ ಕುಂದಾಪುರಕ್ಕೆ ಹೋಗೋ ಟ್ರಿಪ್ಪಿಂದನೂ ಕೂಲಿಂಗ್ ಆಗಿಲ್ಲ, 2 ಟ್ರಿಪ್ ಹಂಗೆ ಓಡಾಡಿದ್ದು. ಹೀಟ್ ಮಾತ್ರ ಆಗುತ್ತೆ, ಕೂಲ್ ಆಗೋಲ್ಲ. ಹಂಗಾಗಿ ಆ ಮೋಟ್ರ್ ಒಂದು ಹಾಕ್ಸ್ಕೊಳೋಣ. ಇವತ್ತು ಬಂದೈತೆ ಶೋರೂಮ್ಗೆ ಫೋನ್ ಮಾಡಿದ್ರು, ಬಂದೈತೆ ಬಂದು ಹಾಕ್ಸ್ಕೊಂಡು ಯಾವಾಗ ಬೇಕಾದ್ರು ಅಂದರು. ಹಂಗಾಗಿ ನಾಳೆ ಬಿಡೋಣ, ಇವತ್ತು ಗುರುವಾರ, ನಾಳೆ ಶುಕ್ರವಾರ.
ನಾಳೆ ಖಾಲಿ ಮಾಡಿದ್ರು ಶನಿವಾರ ಇರಲಿ ಲೋಡ್ ಆಗಲ್ಲ, ಭಾನುವಾರದವರೆಗೂ ಕಾಯ್ಬೇಕು. ಹಂಗಾಗಿ ನಾವೇನು ಪ್ಲಾನ್ ಮಾಡಿದ್ದೀವಿ ಅಂದರೆ ನಾಳೆ ಗಾಡಿ ತಗೊಂಡೋಗಿ ಎಲ್ಲ ರೆಡಿ ಮಾಡಿಸ್ಕೊಂಡು ನಾಳೆ ಮನೆಗೆ ರೆಸ್ಟ್ ಮಾಡಿ ನಾಳೆ ಸಾಯಂಕಾಲ ಬಿಟ್ಟರೆ ಚಿಕ್ಕೋಡಿ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಶನಿವಾರ ಬೆಳಗ್ಗೆ ಖಾಲಿ ಮಾಡಿ ಭಾನುವಾರ ಆ ಕಡೆಯಿಂದ ಲೋಡ್ ಮಾಡ್ಕೊಂಡು ಬರೋಣ ಅಂತ. ನಮ್ಮ ಸಲಗ 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 ನಮ್ಮ ಸಲಗ ಇಲ್ಲೇ ಐತೆ ನೋಡ್ರಿ, ಎಲ್ಲೈತೆ ಎಲ್ಲೈತೆ ಅಂತಿರಲ್ಲ. ಬಾಯ್ ಬಾಯ್. ಅದು ಈರುಳ್ಳಿ ಲೋಡ್ ಮಾಡ್ಕೊಂಬಂದು ಸ್ವಲ್ಪ ಲೇಟಾಗಿ ಬಂದೈತೆ, ಮಾರ್ಕೆಟ್ ಹತ್ರ ಹೋಗ್ತಾ ಐತೆ, ಇನ್ನು ಖಾಲಿ ಆಗುತ್ತಿದೆ ಹೋಗ ತಕ್ಷಣ. ಇವಾಗ ವೈಟ್ ಇನ್ನು ಲೋಡ್ಗೆ ಹೋಗೈತೆ, ಇಲ್ಲೇ ಬೆಂಗಳೂರಾಗೆ ಐತೆ. ಅದನ್ನು ಮೂರು ಒಂದೇ ಸೈಡ್ ಆಗ್ಬಿಟ್ಟಿದೆ ಗುರು, ಅದೇ ಹಿಂಸೆ. ಲೋಡ್ಗಳು ಹುಡ್ಕೋಕ್ಕಾಗಲ್ಲ, ಆಪೋಸಿಟ್ ಆಪೋಸಿಟ್ ಅಡ್ಡಾಡಿದ್ರೆ ಲೋಡ್ಗಳು ಹುಡುಕ್ಬೋದು. ಇವತ್ತು ಮೂರು ಇಲ್ಲಿ ಲೋಡ್ ಆದರೆ ಮತ್ತೆ ಅಲ್ಲಿ ಶನಿವಾರ ಮತ್ತೆ ಮೂರು ಗಾಡಿಗೆ ಲೋಡ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಫೈನಲಿ ಕಂಪ್ನಿ ಹತ್ರ ಬಂದಿದ್ದಾಯಿತು, ಇವಾಗ ಇಲ್ಲೇ ಗಾಡಿ ಲೋಡ್ಗೆ ಹಾಕಬೇಕು. ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ, ಪಾಪ ಅವರು ಬಂದಿದ್ರು, ಅವ್ರ ಜೊತೆಗೆ ಹೋಗಿ ಟೀ ಕುಡ್ಕೊಂಬಂದ್ವಿ. ಇಷ್ಟೊತ್ತು ಇಲ್ಲೇ ರಿವರ್ಸ್ ಹಾಕಬೇಕು, ಅವರು ಇಲ್ಲೇ ಲೋಡ್ ಮಾಡಿದ್ರು. ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ನೋಡ್ಬೋದು. ಇಷ್ಟೇ ಲೋಡು, ಫುಲ್ಲು ತೊಟ್ಟಿ ಒಳಗೆ ಐತೆ, ತಾಡ್ಪಲಕ್ಕಾಗಿ ಬರ್ತಾ ಇಲ್ಲ, ಒಳಗೆ ಹಾಕಿದ್ದೀನಿ, ನೋಡೋಣ ಏನಂತಾರೆ ಅವರು ಅಂತ. ಕಾಟ ಕೂಡ ಮಾಡಿಸಿದಾಯ್ತು ಕರೆಕ್ಟಾಗಿ 18 mm ಅಲ್ಲಷ್ಟೇ, ಇನ್ನೂ ಪಾಸಿಂಗ್ ಇನ್ನೂ 8 ton ಕಮ್ಮಿನೇ. ಹೋಗನ್ ಬರ್ರಿ, ಇಷ್ಟೇ ಲೋಡು, ಇದ್ರ ಮೇಲೆ ಪಾರ್ಟ್ ಲೋಡೋಕ್ಕಷ್ಟು ಟೈಮ್ ಇಲ್ಲ, ಮೂರು ದಿವಸದಿಂದ ನಿದ್ದೆ ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಫಸ್ಟು ಗಾಡಿ ಎತ್ಕೊಂಡು ಹೋಗೋಣ, ಇಲ್ಲಿಂದ ಟ್ರಾನ್ಸ್ಪೋರ್ಟರು ಅಲ್ಲಿ ರೋಡ್ವರೆಗೂ ಬರ್ತಾರಂತೆ, ಕರ್ಕೊಂಡು ಹೋಗೋಣ. ಇವಾಗ ನಮ್ಮ ಅಣ್ಣನ ಬಿಟ್ಬಿಟ್ಟು ಹೋಗೋಣ. ಟ್ರಾನ್ಸ್ಪೋರ್ಟ್ ಅವ್ರಿ, ಇವ್ರು ಇವಾಗ ಡ್ರಾಪ್ ಆಗ್ಬಿಟ್ಟು ಹೋಗೋಣ. ಗಾಡಿ ಫುಲ್ ಬೈಟ ಲೋಡ್ ಆಗಿರೋದ್ರಿಂದ ಗಾಡಿನೇ ನುಗ್ಗಲ್ಲ. ಇವಾಗ ಸದ್ಯಕ್ಕೆ ಹೈವೇ ಬಿಟ್ಟು ಸರ್ವಿಸ್ ರೋಡ್ ಕಳ್ಕೊಂಡಿನಿ. ಇಲ್ಲೊಂದು ಹೋಟ್ಲ್ ಐತೆ ಮುಂದೆ, ಇಲ್ಲೇ ಜೈನ್ ಹೋಟ್ಲ್ ಐತೆ, ಹಳೇದ್ ಜೈನ್ ಇದು, ಸುಮಾರು ಭಾಳ ವರ್ಷ ಜೈನ್ ಇದು, ಬಿಲ್ಲಿನ ಕೋಟೆ ಹತ್ರ ಇರೋದು. ಇವಾಗ ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕ್ತಾ ಇದ್ದೀನಿ. ಇಲ್ಲ ಊಟ ಗಿಟ ಮಾಡ್ಕೊಂಡು ಒಂದೇ ಸರಿ ಹೋಗೋಣ ಬರೆ. ಇಲ್ಲ ಸ್ವಲ್ಪ ಮುಂದೆ ಐತೆ, ಈಗ ರೈಟ್ ಸೈಡ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಮುಂದೆ ದಾಮಸ್ಪೇಟೆ ಜೈನ್ ಹತ್ರ. ಹಂಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಮಧ್ಯಾಹ್ನ ಟೈಮ್ ಬಂದು ಅವಲ್ಲೇ ಎಷ್ಟಾಯ್ತು ನೋಡ್ರಿ, ನೀವೇ 4 ಗಂಟೆ 4 ಗಂಟೆ ಊಟ ಮಾಡೋ ಟೈಮ್ ಇವಾಗ ನಮ್ದು. ಇವತ್ತು ಕುಷ್ಕ ತಾಣಲಿಲ್ಲ, ಎಗ್ ರೈಸ್ ತಾಣೀನಿ. ಕುಷ್ಕ ತಿಂದು ತಿಂದು ಬೇಜಾರಾಗುತ್ತೆ, ಜೊತೆಗೆ ಒಂದು ಹಾಫ್ ಸುಕ್ಕ. ಆ ಸುಕ್ಕ ತಿನ್ನಿಲ್ಲ ಅಂದರೆ ಜೈನ್ ಹೋಟ್ಲಿಗೆ ಬರೋದೇ ವೇಸ್ಟ್ ಗುರು, ಅಷ್ಟು ಟೇಸ್ಟ್ ಇರುತ್ತೆ. ಹಂಗಾಗಿ ಅದು ತಿನ್ನೋಕ್ಕೋಸ್ಕರ ಇಲ್ಲಿಗೆ ಬರೋದು. ಊಟ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಬಿಟ್ಟವರು ನಾನ್ ಸ್ಟಾಪಾಗಿ, ಅಲ್ಲೇ ಪಕ್ಕದಾಗ ಡೀಸೆಲ್ ಹಾಕ್ಸ್ಕೊಂಬಂದೆ. ಡೀಸೆಲ್ ಹಾಕೋದೆ ಏನು ತೋರಿಸ್ಲಿಲ್ಲ, ದಿನ ಒಂದೇ ಬಂಕಲ್ಲಿ ಡೀಸೆಲ್ ಹಾಕೋದು. ಹಂಗಾಗಿ ಇವಾಗ ನಾನ್ ಸ್ಟಾಪಾಗಿ ಅಲ್ಲಿಂದ ಬಂದೆ. ಇವಾಗ ಹಿರಿಯೂರು ಜೋಗನಹಳ್ಳಿ ಹತ್ರ ಇದ್ದೀನಿ, ಎಲ್ಲೆಲ್ಲೂ ನಿಲ್ಸೇ ಇಲ್ಲ ಗುರು, ಎಲ್ಲೆಲ್ಲೂ ನಿಲ್ಸೇ ಇಲ್ಲ. ನಾನ್ ಸ್ಟಾಪು ಸೀದಾ ಜೋಗನಹಳ್ಳಿ ಹತ್ರ ಇದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ ಎಷ್ಟಾಯ್ತು ಅಂದರೆ ನೋಡಿ, 6:30 ಹೆಚ್ಚು ಕಡಿಮೆ ಇನ್ನೊಂದು 1.25 hours ನಾನು ದುರ್ಗ ರೀಚ್ ಆಗ್ತೀನಿ. ಇವತ್ತು ನಮ್ಮ ಅಳಿಯೊಂದು ಬರ್ತಡೇ ಬೇರೆ ಐತೆ, ಹಂಗಾಗಿ ಬೇಗ ಮನೆಗೆ ಹೋಗ್ಬೇಕು ಅಂತ ನಾನ್ ಸ್ಟಾಪಾಗಿ ಗಾಡಿ ಹೊಡ್ಕೊಂಬಂದೆ. ಎಲ್ಲೆಲ್ಲೂ ನಿಲ್ಲಿಸ್ಲೇ ಇಲ್ಲ. ಮನೆಗೋಗಿ ಇವತ್ತು ರೆಸ್ಟ್ ಗುರು, 3 ದಿವಸ ಆಯಿತು ನಿದ್ದೆ ಮಾಡಿದೆ. ಹಂಗಾಗಿ ಇವತ್ತು ಫುಲ್ ರೆಸ್ಟ್ ಮಾಡಿಕೊಂಡು ನಾಳೆ ಸಾಯಂಕಾಲ ಬಿಡೋಣ ಅಂತ. ಪಾರ್ಟಿಗೆ ಏನೋ ಒಂದು ಹೇಳಿದ್ರೆ ಆಗುತ್ತೆ. ಸ್ವಲ್ಪ ಸರ್ವಿಸ್ ಸೆಂಟ್ರಲ್ಲಿ ಕೆಲಸ ಇರೋದ್ರಿಂದ ಗಾಡಿನ ಕೂಡ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಬೈಕಲ್ಲಿ ಮನೆಗೆ ಹೋಗೋಣ ಅಂತ. ಬೆಳಗ್ಗೆ ಬಂದು ಅವರೆಲ್ಲ ರೆಡಿ ಮಾಡಿದ್ಮೇಲೆ ಗಾಡಿ ತಗೊಂಡು ಹೋದ್ರೆ ಆಗುತ್ತೆ. ಇವಾಗ ಹಿರಿಯವ್ರು ಜೋಗನಹಳ್ಳಿ ಪಾಸ್ ಮಾಡಿಕೊಂಡು ದುರ್ಗ ಕಡೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಕೂಡ ಆಯ್ತು ಆಲ್ರೆಡಿ, ಫುಲ್ಲು ನೋಡಿ ಕೆಂಪು ಆಗಿದೆ ಮೋಡ ಆ ಕಡೆ. ಚಿತ್ರದುರ್ಗ ಎಂಟ್ರಿ ಆಗ್ತಾ ಇದ್ದೀವಿ. ಏನ್ಕೋ ಏನೋ ಗೊತ್ತಿಲ್ಲ, ಎವಿ ಜಾಮ್ ಆಗೋಗೈತೆ ಚಿತ್ರದುರ್ಗ. ಅದೇನು ಲೆಫ್ಟಿಗೆ ತಗೊಂಡು ಹೋಗ್ಬೇಕು ನಾವು, ಸ್ಟ್ರೈಟ್ ಅಂದರೆ ಬೈಪಾಸು, ಲೆಫ್ಟ್ ಆದರೆ ಸಿಟಿ ಒಳಗೆ. ನಾನು ಸರ್ವಿಸ್ ಸೆಂಟ್ರಿಗೂ ಹಿಂಗೆ ಹೋಗ್ಬೇಕು ಲೆಫ್ಟ್ಗೆ, ಬಟ್ ಎವಿ ಜಾಮ್ ಆಗೋಗೈತೆ. ಏನ್ಕನ್ನೋದೇ ಗೊತ್ತಾಗ್ತಿಲ್ಲ, ಸ್ಟ್ರೈಟ್ ರೋಡ್ ಬಿಡ್ತಾ ಇದಾರೋ ಇಲ್ಲೋ ಅನ್ನೋದೇ ಗೊತ್ತಾಗ್ತಿಲ್ಲ. ಏನೋ ಬ್ಯಾರಿಕೇಡ್ ಗಿರಿಕೇಟ್ ಹಾಕ್ದಂಗೆ ಅವ್ರು ಯಾಕೋ ನೋಡಿ. ಇಲ್ಲಿಗೆಲ್ಲ ಗಾಡಿಗಳು ಆ ಕಡೆಯಿಂದನೂ ಹೋಗ್ತವೆ, ಹತ್ಸೋಕ್ಕೆ ಜಾಗ ಇಲ್ಲ ಇಲ್ಲಿ. ನಾನು ಹತ್ತಿಸ್ಬಿಡ್ತಾ ಇದ್ದೆ, ಏನು ಸಮಸ್ಯೆ ಅನ್ನೋದು ಗೊತ್ತಾಗ್ತಿಲ್ಲ ಇಲ್ಲಿ. ಏನು ಚೆಕ್ಕಿಂಗ ಏನು ಕತೆ, ಒಂದು ಅರ್ಥ ಆಗಿಲ್ಲಪ್ಪ. ಇಲ್ಲೆಲ್ಲ ಒನ್ ವೇನ ಗಾಡಿಗಳು ಬಿಟ್ಟವ್ರೆ, ಏನೋ ಮೋಸ್ಟ್ಲಿ ಆಕ್ಸಿಡೆಂಟ್ ಎಕ್ಸಿಡೆಂಟ್ ಆಗೈತೆ ಅನ್ಸುತ್ತೆ ಅಲ್ಲೆಲ್ಲ. ಹಂಗಾಗಿ ಆಪೋಸಿಟ್ ಆಪೋಸಿಟ್ಟು ಗಾಡಿಗಳು ಬಂದವೆ, ಹಿಂಗೆ ಹೋಗಿದಾವೆ ಆ ಕಡೆಯಿಂದ ಬರೋವು ಬಂದಿದ್ದಾವೆ. ಏನಾಗೈತೆ ಅನ್ನೋದೇ ಗೊತ್ತಿಲ್ಲ, ಒಟ್ಟು ಏನೋ ಎಡವಟ್ಟು ಆಗೈತಿಲ್ಲ ಅನ್ನೋದು ಮಾತ್ರ ಕಂಪಲ್ಸರಿ. ಬೈಕಲ್ಲಿ ಬರ್ತೀವಲ್ಲ ನೋಡೋಣ, ಸರ್ವಿಸ್ ಸೆಂಟರ್ ಹತ್ರ ಬಿಟ್ಟು ಬನ್ನಿ. ಗಾಡಿನ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟಿದ್ದಾಯ್ತು. ಓಕೆ, ಎಲ್ರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್.